ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ರಘು ಎಜುಕೇರ್ ಅಂಡ್ ಪಬ್ಲಿಕ್ ಇನ್ಫಾರ್ಮೇಶನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದೇಶದ ಕೋಟ್ಯಾಂತರ ರೈತರಿಗೆ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿಯಲ್ಲಿ ಮಹತ್ವದ ಮಾಹಿತಿಯೊಂದು ಈ ವಿಡಿಯೋದಲ್ಲಿ ನಿಮಗೆ ಸಿಗಲಿದೆ. ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಅಡಿಯಲ್ಲಿ ಹೆಸರು ನೋಂದಾಯಿಸಿಕೊಂಡು ಈಗಾಗಲೇ 14ನೇ ಕಂತಿನವರೆಗೆ ಹಣ ಪಡೆದುಕೊಂಡು ಇದೀಗ 15ನೇ ಕಂತಿನ ನಿರೀಕ್ಷೆಯಲ್ಲಿರುವಂತಹ ರೈತರಿಗೆ ಬಂಪರ್ ಸಿಹಿ ಸುದ್ದಿಯೊಂದು ಈ ವಿಡಿಯೋದಲ್ಲಿ ನಿಮಗೆ ಸಿಗಲಿದೆ. ಹಾಗಾಗಿ ನೀವು ರೈತರಾಗಿದ್ದರೆ, ರೈತರ ಮಕ್ಕಳಾಗಿದ್ದರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆವರೆಗೂ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ. ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿರದಿದ್ದರೆ ಈಗಲೇ ಕೆಂಪು ಅಕ್ಷರದಲ್ಲಿರುವ ಸಬ್ಸ್ಕ್ರೈಬ್ ಪದದ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಅನ್ನು ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ. ಹೌದು ರೈತ ಬಾಂಧವರೇ, ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿಯಲ್ಲಿ ಕೇಂದ್ರ ಸರ್ಕಾರವು ಪ್ರತಿ ವರ್ಷವೂ 3 ಸಮಾನ ಕಂತುಗಳಲ್ಲಿ ಪ್ರತಿ ಕಂತಿಗೆ 2,000 ರೂಪಾಯಿನಂತೆ ಒಟ್ಟು 6,000 ರೂಪಾಯಿಗಳ ಸಹಾಯಧನವನ್ನು ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಕಳುಹಿಸಲಾಗುತ್ತದೆ. 2023-24 ಸಾಲಿನ ಮೊದಲನೇ ಕಂತಿನ ಮೊತ್ತವನ್ನು ಜುಲೈ 27 ತಾರೀಕಿನಂದು ಜಮಾ ಮಾಡಲಾಗಿತ್ತು. ಜುಲೈ 27 ನರೇಂದ್ರ ಮೋದಿ ಅವರು ರೈತರ ಬ್ಯಾಂಕ್ ಖಾತೆಗೆ 14ನೇ ಕಂತಿನ 2,000 ರೂಪಾಯಿ ಹಣವನ್ನು ಬಿಡುಗಡೆ ಮಾಡಿದ್ದರು. ಇದೀಗ ಪ್ರಸ್ತುತ ಸಾಲಿನ 2ನೇ ಕಂತಿನ ಹಣವನ್ನು ರೈತರ ಖಾತೆಗೆ ಬಿಡುಗಡೆ ಮಾಡಬೇಕಾಗಿದ್ದು ನವೆಂಬರ್ ಒಳಗಾಗಿ ರೈತರ ಖಾತೆಗೆ ಜಮೆ ಆಗಲಿದೆ ಎಂಬ ಮಾಹಿತಿ ತಿಳಿದು ಬಂದಿದೆ. ಮೊದಲನೆಯ ಕಂತಿನ ಹಣ ತಡವಾಗಿ ಜಮೆ ಆಗಿದ್ದರಿಂದ 2ನೇ ಕಂತಿನ ಹಣವೂ ಸಹ ತಡವಾಗಲಿದೆ ಎಂದು ಮಾಹಿತಿ ತಿಳಿದು ಬಂದಿದೆ. ಪ್ರಸ್ತುತ ಸಾಲಿನ 2ನೇ ಕಂತಿನ ಹಣ ಅಥವಾ 15ನೇ ಕಂತಿನ ಹಣ ರೈತರಿಗೆ ನವೆಂಬರ್ ಅಂತ್ಯದೊಳಗೆ ಸಿಗಲಿದೆ. ಈ ಕುರಿತು ಯಾವುದೇ ಅಧಿಕೃತ ಮಾಹಿತಿ ಬಂದಿಲ್ಲವಾದರೂ ನವೆಂಬರ್ ಒಳಗಾಗಿ ವರ್ಷದ 2ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡುವ ಅವಧಿ ಇರುತ್ತದೆ. ಒಂದು ಕಂತಿನ ಮೊತ್ತವು ಆ ಕಂತಿನ 4 ತಿಂಗಳ ಅವಧಿಯ ಮಧ್ಯಭಾಗದಲ್ಲಿ ಯಾವುದೇ ದಿನಾಂಕವಾದರೂ ರೈತರ ಖಾತೆಗೆ ಜಮಾ ಆಗಬಹುದು. 2023-24 ಸಾಲಿನ ಮೊದಲನೇ ಕಂತಿನ ಹಣ ಜುಲೈ 27 ಬಿಡುಗಡೆಯಾಗಿದ್ದು 2ನೇ ಕಂತಿನ ಮೊತ್ತವು ಆಗಸ್ಟ್ನಿಂದ ನವೆಂಬರ್ 3 ಅವಧಿಯಲ್ಲಿ ಜಮೆಯಾಗಬೇಕಿದೆ. 3ನೇ ಕಂತಿನ ಹಣವು ಡಿಸೆಂಬರ್ನಿಂದ ಮಾರ್ಚ್ನ ಅವಧಿಯಲ್ಲಿ ಜಮೆ ಆಗಲಿದೆ. ಇದೀಗ ರೈತರು 15ನೇ ಕಂತಿನ ನಿರೀಕ್ಷೆಯಲ್ಲಿದ್ದಾರೆ. 15ನೇ ಕಂತಿನ ಹಣವು ಶೀಘ್ರದಲ್ಲಿಯೇ ರೈತರ ಖಾತೆಗೆ ಜಮಾ ಆಗಲಿದೆ ಎಂದು ವರದಿಯಾಗಿದೆ. ರೈತರು 15ನೇ ಕಂತಿನ ಹಣ ಪಡೆಯಲು ಈ ಪ್ರಮುಖವಾದ ಕೆಲಸಗಳನ್ನು ಮಾಡಬೇಕಾಗುತ್ತದೆ. ಮೊದಲನೇದಾಗಿ ರೈತರು ಈ KYC ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬೇಕಾಗುತ್ತದೆ. ಇನ್ನು 30% ರೈತರು ಈ KYC ಪ್ರಕ್ರಿಯೆಯನ್ನು ಮಾಡಿಲ್ಲವೆಂದು ವರದಿಯಾಗಿದೆ. ಹಾಗಾಗಿ ರೈತರು 15ನೇ ಅಕ್ಟೋಬರ್ ಆನ್ಲೈನ್ನಲ್ಲಿ ಈ KYC ಪ್ರಕ್ರಿಯೆಯನ್ನು ಮಾಡಿ ಮುಗಿಸಬೇಕಾಗುತ್ತದೆ. ತಮ್ಮ ಮೊಬೈಲ್ನಲ್ಲಿಯೂ ಸಹ ಫೇಸ್ ಅಥೆಂಟಿಕೇಶನ್ ಅಪ್ಲಿಕೇಶನ್ ಮೂಲಕ ಈ KYC ಪ್ರಕ್ರಿಯೆಯನ್ನು ಮಾಡಿ ಮುಗಿಸಿಕೊಳ್ಳಬಹುದು. ಕೇವಲ 2 ಕಾಲಾವಧಿಯಲ್ಲಿ ಈ ಪ್ರಕ್ರಿಯೆಯನ್ನು ರೈತರು ಮಾಡಿ ಮುಗಿಸಿಕೊಳ್ಳಬಹುದಾಗಿದೆ. ನಿಮಗೆ ಆನ್ಲೈನ್ನಲ್ಲಿ ಈ KYC ಪ್ರಕ್ರಿಯೆಯನ್ನು ಮಾಡಲಿಕ್ಕೆ ಬರದೇ ಇದ್ದರೆ ನಿಮ್ಮ ಸಮೀಪದ ಕೃಷಿ ಸಂಪರ್ಕ ಕೇಂದ್ರ ಅಥವಾ CSE ಕೇಂದ್ರಗಳಿಗೆ ಭೇಟಿ ನೀಡಿ ನಿಮ್ಮ ಬೆರಳಚ್ಚುಗಳನ್ನು ನೀಡುವುದರ ಮೂಲಕ ನೀವು ಈ KYC ಪ್ರಕ್ರಿಯೆಯನ್ನು ಮಾಡಿ ಮುಗಿಸಿಕೊಳ್ಳಬಹುದು. ಇದರ ಜೊತೆಗೆ ನಿಮ್ಮ ಭೂ ದಾಖಲೆಗಳ ಪರಿಶೀಲನೆಯನ್ನು ಮಾಡಿಸಬೇಕಾಗುತ್ತದೆ. ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಸಂಖ್ಯೆಯನ್ನು ಲಿಂಕ್ ಮಾಡಬೇಕಾಗುತ್ತದೆ. ಈ 3 ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸಿದಾಗ ಮಾತ್ರ ನಿಮಗೆ 15ನೇ ಕಂತಿನ ಹಣ ನಿಮ್ಮ ಖಾತೆಗೆ ಬಂದು ಸೇರಲಿದೆ. ಹೀಗೆ ನವೆಂಬರ್ 3 15ನೇ ಕಂತಿನ ಹಣವು ರೈತರ ಬ್ಯಾಂಕ್ ಖಾತೆಗೆ ಬಂದು ಸೇರಲಿದ್ದು ಇದಿಷ್ಟು ಇವತ್ತಿನ ಪ್ರಮುಖ ಮಾಹಿತಿಯಾಗಿದ್ದು, ಆದಷ್ಟು ಈ ಮಾಹಿತಿಯನ್ನು ಎಲ್ಲ ರೈತ ಬಾಂಧವರಿಗೆ ತಲುಪುವವರೆಗೂ ತಪ್ಪದೇ ಶೇರ್ ಮಾಡಿ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. Please subscribe for more videos. If you like this video, click the like button and give your comments.